ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ ತೇ. ಸುಶಿಕ್ಷಯ ಅತ್ಯದ್ಭುತಯ ಶರೋಗೈಃ ವಿದ್ರಾವ್ಯ ತಾನ್ ವೀಷಯಿತ್ಯೈವ ಸರ್ವಾನ್ ನಿರ್ಗತ್ಯ ಪುರಿಯಾಃ ವಿಪೃಥುಂ ದದರ್ಶ ರಾಮೇಣ ಪುರಿಯಾಃ ರಕ್ಷಣೆ ಸಂನಿಯುಕ್ತಂ. ಅಂತಹ ಶಿಕ್ಷಣೆ ಇತ್ತು ಯಾರಲ್ಲಿ? ಅರ್ಜುನನಲ್ಲಿ. ಆ ರೀತಿ ವಿದ್ಯಾಭ್ಯಾಸ ಮಾಡಿದ್ದ ದ್ರೋಣರಿಂದಾಗಿ. ಏನು ಅಂತ? ತನಗೆ ಬೇಕಾದವರು ತನಗೆ ಪ್ರತಿರೋಧ ಮಾಡ್ತಾ ಇದ್ದರೆ ಅವರನ್ನು ತಡೆಯುವ ಕ್ರಮ ಒಂದು, ತನ್ನ ಶತ್ರುಗಳು ಪ್ರತಿರೋಧ ಮಾಡ್ತಿರುವಾಗ ಅವರನ್ನು ತಡೆಯುವ ಕ್ರಮ ಒಂದು. ಎರಡೂ ಕ್ರಮವನ್ನು ಆಚಾರ್ಯ ದ್ರೋಣರು ಅರ್ಜುನನಿಗೆ ಕಲಿಸಿಕೊಟ್ಟಿದ್ದರು ವಿದ್ಯಾಭ್ಯಾಸ ಸಮಯದಲ್ಲಿ. ಈಗ ಸುಭದ್ರೆಯಿಂದ ಕೂಡಿಕೊಂಡು ಅರ್ಜುನ ಹೋಗ್ತಾ ಇದ್ದಾನೆ. ತಡೆಯುವವರು ಇದ್ದಾರೆ. ಯಾರು ತಡೆಯುವವರು? ತನ್ನವರೇ, ಎಲ್ಲ ತನ್ನ ಪತ್ನಿಯಾದ ಸುಭದ್ರೆಯ ಬಂಧುಗಳೇ, ಎಲ್ಲ ಯಾದವರೇ ತಡೀಲಿಕ್ಕೆ ಅಂತ ನಿಂತದ್ದು. ಹಾಗಾದರೆ ಸುಭದ್ರೆಯ ಬಂಧುಗಳಂದರೆ ತನಗೂ ಬಂಧುಗಳು ಅಂತಾಯಿತು. ಆದ್ದರಿಂದ ಅವರನ್ನು ಬದಿಗೆ ಸರಿಸಬೇಕು, ಅವರಿಗೆ ನೋವಾಗಬಾರದು. ಆ ದೃಷ್ಟಿಯಲ್ಲಿ ಅರ್ಜುನ ದ್ರೋಣರು ಕೊಟ್ಟಂಥ ವಿದ್ಯೆಯನ್ನು ಈಗ ಕಾರ್ಯರೂಪಕ್ಕೆ ತಾನು ತಂದ. ಆದ್ದರಿಂದಲೇ ಆಚಾರ್ಯರಂತಾರೆ, ಅತ್ಯದ್ಭುತಯ ಸುಶಿಕ್ಷಯ ಅಂತ. ವಿಲಕ್ಷಣ ಆ ಹೊಡೆತ ತಿಂದವರೇ ಹಬ್ಬ ಬಾಣ ಬರುವ ಕ್ರಮ ನೋಡಿದರೆ ನಾನು ಸಾಯ್ತೇನೆ ಅಂತೆಣಿಸಿದ್ದೆ. ಅದು ಬಂತು ಈ ನುಸಿ ಚುಚ್ಚಿದಂತೆ, ಹುಳ ಕಡ್ದಂತೆ, ಕಡಿದ್ರೆ ಎಷ್ಟು ನೋವಾಗುತ್ತೆ ಅಷ್ಟೇ ನೋವಾಯಿತು. ಅಲ್ಲೇ ಬಾಣ ಬಿದ್ದು ಬಿಡುತ್ತು. ಹಬ್ಬ ಏನಪ್ಪ ಇವನದ್ದು ವಿದ್ಯಾ ಕೌಶಲ್ಯ ಅಂಥೇಳಿ ಎಲ್ಲರೂ ಕೂಡ ತುಂಬ ಖುಷಿಪಟ್ಟರು. ಹಾಗಂತ ಖುಷಿಪಟ್ಟರು ಅಂತೇಳಿ ಪುನಃ ಅರ್ಜುನ ಮೇಲೆ ಮುಗಿಬೀಳಲಿಲ್ಲ. ಬೇಡಪ್ಪ ಇವನ ಸಹವಾಸವೇ ಬೇಡ, ಪ್ರಾಯಶಃ ನಾವು ಸ್ವಲ್ಪ ಬಂದದ್ದಕ್ಕೆ ಇಷ್ಟೇ ಮಾಡಿದ, ನಾವಿನ್ನು ಜೋರಾಗಿ ಹೋಗಿಬಿಟ್ಟೆ ಸರಿ ಹೊಡಿತಾನೆ ಬಡಿತಾನೆ ಕಾಣೋದ್ರಿಂದ ಸಹವಾಸ ಬೇಡ ಅಂತ ಹೆದರಿ ಎಲ್ಲರೂ ಬದಿಗೆ ಸರಿದ್ರು. ಆರಂಭದ ನಮ್ಮ ವಾಕ್ಯಾರ್ಥ ಹಾಗೆಯೇ ಇರಬೇಕು ಅಂತಾರೆ. ಮೊದಲಿಗೆ ಬರುವವ ನಮ್ಮ ಭೇಟಿಗೆ ಏನೋ ತಾನೊಂಚೂರು ಅಧ್ಯಯನ ಮಾಡಿಕೊಂಡು ಬಂದಿದ್ದಾನೆ, ಅಧ್ಯಯನ ಮಾತ್ರ ಸ್ವಲ್ಪನೂ ಸರಿಯಿಲ್ಲ ಮಾಡಿದ ಅಧ್ಯಯನ, ನಮ್ಮ ಜೊತೆ ವಾಕ್ಯಾರ್ಥಕ್ಕೆ ಅಂತ ಬಂದಿದ್ದ. ಇಂಥ ಸಂದರ್ಭದಲ್ಲಿ ಒಮ್ಮೆಲೆ ಖಡಾಖಂಡಿತವಾಗಿ ಖಂಡ ತುಪೆಟ್ಟೊಂದು ತುಂಡೆರಡು ಅಂತ ಆ ರೀತಿ ಮಾತಾಡಬಾರ್ದು. ಮತ್ತು ಯಾಕೆ ಹಾಗೆ ಮಾತಾಡಿಬಿಟ್ರೆ ಮತ್ತೆ ಓದುವುದನ್ನೇ ಬಿಟ್ಟು ಬಿಡ್ತಾನೆ, ಉಸಾ ಬರೆಯೇ ಬೇಡ ಅಂತ ಬಿಟ್ಟು ಬಿಡ್ತಾನೆ. ಅದಕ್ಕೇನು ಮಾಡಬೇಕು? ಅವನನ್ನು ಕರೆದು ಏನು ಓದಿದ್ದೆಯಪ್ಪ ಅಂತ ಬೆನ್ನು ತಟ್ಟಿ ಅವನ ಹತ್ರ ಕೇಳಿ ಹೀಗೀಗೆ ಓದಿದ್ದೇನೆ ಅಂತ ಅಂತಾನೆ. ಹೌದಾ? ಸರಿ, ಓದಿದ್ದು ಹೌದು, ಆದರೆ ಓದಿದ್ದು ವಿಷಯ ಸರಿ ಇಲ್ಲ ಅಂತ ಅವನಿಗೆ ನಿಧಾನಕ್ಕೆ ಮನವರಿಕೆ ಮಾಡಿದಾಗ ಸರಿ ಸರಿ ಓದ್ತೇನೆ ಅಂತೇಳಿ ಬದಿಗೆ ಸರಿತಾನೆ. ಮತ್ತೂ ಬಂದ ಅಂತಂದರೆ ಆವಾಗ ಆಕ್ರಮಣನೇ ಮಾಡುವುದು. ಈಗ ಅದೇ ರೀತಿಯಲ್ಲಿ ಇವರೆಲ್ಲ ಬದಿಗೆ ಸರಿದ್ರು. ಅದೇ ನಾವು ಸಾವಧಾನದಿಂದ ವಾಕ್ಯಾರ್ಥ ಮಾಡಿದಾಗ ಅವರೆಲ್ಲ ಬದಿಗೆ ಸರಿತಾರೆ. ಇಷ್ಟೇ ಅಲ್ಲ, ಮತ್ತು ನಮ್ಮ ಸಾಲಿಗೇನೆ ಬರ್ತಾರೆ ಅವರು ಕೂಡ. ಇದು ಯಾದವರೆಲ್ಲ ಈಗ ಏನೋ ಸ್ವಲ್ಪ ಪ್ರತಿರೋಧ ಮಾಡಿದರು, ಮುಂದೆಲ್ಲ ಅರ್ಜುನನ ಸಾಲಿಗೇನೆ ಬರಲಿಕ್ಕೆ ಇರುವವರು. ಆ ಧಾಟಿಯಲ್ಲಿ ಮುಂದೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಏನು ಹೆಬ್ಬಾಗಿಲು ದಾಟಿ ಇನ್ನು ಹೊರ ಹೋಗಬೇಕು ದ್ವಾರಕೆಯಿಂದ. ಅಷ್ಟೊತ್ತಿಗೆ ಅಲ್ಲಿಯೊಬ್ಬ ಎದುರಿಗೆ ಬಂದ. ಅವನ ಹೆಸರು ವಿಪೃಥು ಅಂತ. ಅರ್ಥ ನೋಡಲಿಕ್ಕೆ ಹೋದರೆ ವಿಪೃಥು ಶಬ್ದಕ್ಕೆ ವಿಶೇಷವಾದ ವಿಸ್ತಾರವುಳ್ಳ, ಪೃಥು ಶಬ್ದಕ್ಕೆ ವಿಸ್ತಾರ ಅಂತ ಅರ್ಥ. ಇದನ್ನು ಪೃಥಿವಿ ಅಂತ ಕರೀತೇವೆ. ಯಾಕೆ? ತುಂಬ ವಿಸ್ತಾರ ಅಂತ. ಎಷ್ಟು ಹೋದರೂ ಮುಗಿಯುವುದು ಅಂತ ಇಲ್ಲ. ಇನ್ನು ಪೃಥಿವಿ ಮುಗಿಯುತ್ತೆ, ಇನ್ನು ನೀರು ಹಾಗೇನಿಲ್ಲ. ಆ ನೀರಿನ ಅಡಿಯಲ್ಲಿ ಕೂಡ ಪೃಥಿವಿ ಉಂಟೇ ಉಂಟು. ಹಾಗೆ ಪೃಥು ವಿಸ್ತಾರೆ ಅಂತ. ಇವನು ಯಾರು? ವಿಪೃಥು ಅಂತ, ವಿಶೇಷವಾಗಿ ವಿಸ್ತಾರವುಳ್ಳವ. ಯಾವ ವಿಷಯದಲ್ಲಿ ಅಂತಂದರೆ ದೇವರ ಒಡನಾಟದಲ್ಲಿ ತುಂಬ ವಿಸ್ತಾರ ಇವನಿಗೆ. ಅಂದರೆ ದೇವರು ಈ ಸುಭದ್ರ ಪರಿಣಯದ ಸಂದರ್ಭದಲ್ಲಿ ಈ ವಿಷಯವನ್ನು ವಿಪೃಥುವಿನ ಕಿವಿಗೂ ಹಾಕಿದ್ದಾನೆ. ಹೇಗೆ ಸಾತ್ಯಕಿಯ ಕಿವಿಗೆ ಹಾಕಿದ್ದನೋ, ಹೀಗೆ ಸುಭದ್ರನ ಅರ್ಜುನಿಗೆ ಕೊಡುವುದು ಅಂತ ವಿಪೃಥು ಕಿವಿಗೂ ಹಾಕಿದ್ದಾನೆ. ಯಾಕೆ ವಿಪೃಥುವಿನ ಕಿವಿಗೆ ಹಾಕಿದ್ದು ಅಂತಾರೆ? ಮತ್ತೇನಿಲ್ಲ, ಒಂದು ಲೌಕಿಕವಾಗಿ ನೋಡೋದು ಅಂತಾದರೆ ವಿಪೃಥು ಹೆಬ್ಬಾಗಿಲು ಕಾಯುವವ. ಇದು ಸಾಮ್ರಾಜ್ಯ ಎಲ್ಲ ಬಲರಾಮನದ್ದು. ಅವ ಇಲ್ಲಿರಬೇಕು, ಇವ ಎಲ್ಲಿರಬೇಕು ಅಂತ ಎಲ್ಲ ಬಲರಾಮನ ಸಾಮ್ರಾಜ್ಯ. ವಿಪೃಥನಲ್ಲಿ ಇಟ್ಟಿದ್ದಾನೆ, ಹೆಬ್ಬಾಗಿಲಲ್ಲಿ ಇಟ್ಟಿದ್ದಾನೆ. ವಿಪೃಥವನ್ನು ಹೆಬ್ಬಾಗಿಲಲ್ಲಿ ಇಟ್ಟಿದ್ದಾನೆ. ಅರ್ಜುನ ಅದೇ ದಾರಿಯಲ್ಲಿ ಹೋಗಬೇಕು ಹೊರಗೆ. ಅದಕ್ಕೆ ಕೃಷ್ಣ ಅವನನ್ನು ಒಳ ಹಾಕ್ಕೊಂಡ, ವಿಪೃಥನ್ನು ಒಳ ಹಾಕ. ಇದಕ್ಕೆ ಅನ್ನೋದು ಕೃಷ್ಣನ ರಾಜನೀತಿ ಅಂತ. ಇದಕ್ಕೆ ಅನ್ನೋದು ಅವನಿಗೆ
ಹೇಳಿದ. ನೋಡು ಹೀಗೀಗೆ ಅರ್ಜುನ ಹಿಡ್ಕೊಂಡು ಹೋಗ್ತಾನೆ. ಆದರೆ ಒಂದು, ಬಲರಾಮನಿಗೆ ಬೇಸರ ಆಗದಂತೆ ನೋಡಬೇಕು ನೀನು, ಇಲ್ಲ ನಾಳೆ ಬಲರಾಮ ನಿನ್ನ ಕಿತ್ತು ಹಾಕ್ತಾನೆ. ಅದರಿಂದ ಬಲರಾಮನಿಗೆ ಬೇಸರ ಆಗಬಾರ್ದು, ನನ್ನ ಕೆಲಸ ಆಗಬೇಕು, ಆ ರೀತಿ ಮಾಡು ನೀನು ಅಂತೇಳಿ ವಿಪೃತಿಗೆ ವಹಿಸಿಕೊಟ್ಟ. ಯಾರವ ನಿಜವಾಗಿ ವಿಪೃತು ಅಂತಂದರೆ, ಏಕೋ ಹ್ಯಸೋ ಮರುತಾಂ ಸೌಮ್ಯ ನಾಮ ಅಂತಾರೆ. ಸೌಮ್ಯ ಅಂತಲೇ 49 ಮರುತ್ತುಗಳಲ್ಲಿ ಸೌಮ್ಯ ಅಂತ ಹೆಸರಿನ ಒಬ್ಬ ಮರುತ್ತು, ಅವನು ವಿಪೃತವಾಗಿ ಹುಟ್ಟಿದ್ದ. ಅಂದರೆ ಏನರ್ಥ, ಅರ್ಜುನ ವಿದ್ಯೆ ಜೊತೆಗೆ ಹೋಗ್ತಾ ಇದ್ದಾನೆ, ಹೆಬ್ಬಾಗಿನಿಂದ ಕಳಿಸಿಕೊಡುವಾಗ ಸೌಮ್ಯ ಎದುರಾದ. ಅರ್ಜುನ, ಈ ಸೌಮ್ಯ ಸ್ವಭಾವ ಇಲ್ಲಿ ಮಾತ್ರ ಅಲ್ಲ, ಹೆಬ್ಬಾಗಿಲಿನ ಒಳಗೆ ಮಾತ್ರ ಅಲ್ಲ, ಹೆಬ್ಬಾಗಿಲಿನಿಂದ ಹೊರಗೆ ಹೋಗುವಾಗಲೂ ಕೂಡ ನಿನ್ನ ಜೀವನದಲ್ಲಿ ನೀನು ಸೌಮ್ಯನಾಗಿಯೇ ಇರಬೇಕು. ಎಂದೂ ಕೂಡ ಉದ್ರೇಕಕ್ಕೆ ಒಳಗಾಗಬೇಡ. ಸುಭದ್ರೆ ಎಂಬ ವಿದ್ಯೆ ಸಿಕ್ಕಿದೆ ಅಂತೇಳಿ ಉದ್ರೇಕಕ್ಕೆ ಒಳಗಾಗಬೇಡ. ಅದರಿಂದ ಕ್ರಮದಲ್ಲಿ ಹೋಗು ಅಂತೇಳಿ ಅಲ್ಲಿಂದ ಕಳಿಸಿ. ಹೇಗೆ ನಾವು ಹೆಬ್ಬಾಗಿಲಿನಿಂದ ನಮ್ಮ ಮಗಳನ್ನು ಕಳಿಸಿಕೊಡುವಾಗ ಮಗಳಿಗೆ ಆವಾಗ ಕೊನೆಯ ಒಂದು ಉಪದೇಶ, ಚೆನ್ನಾಗಿ ಬಾಳು ಗಂಬೆ ಮೊದಲು ಮನೆಯೊಳಗೆಲ್ಲ ಮಾಡಿ ಆಗಿರುತ್ತೆ. ಹೋಗುವಾಗ ಒಂದು ಹೆಬ್ಬಾಗಿಲು ದಾಟಿ ಹೋಗುವಾಗ ಒಂದು ಮಗಳಿಗೆ ಒಂದು ಉಪದೇಶ ಇರುತ್ತೆ ನಮ್ಮಲ್ಲಿ, ಚೆನ್ನಾಗಿ ಬಾಳು ಗಂಡನ ಜೊತೆಗೆ ಅಂತೇಳಿ ಕಳಿಸಿಕೊಡುವ ಕ್ರಮ. ಅದೇ ರೀತಿ ವಿಪೃತು ಹೆಬ್ಬಾಗಿಲಲ್ಲಿದ್ದಾನೆ. ಸೌಮ್ಯದವ ಅರ್ಜುನ ಮತ್ತು ಸುಭದ್ರೆಯರಿಗೆ ಹೋಗುವಾಗ ಕಳಿಸಿಕೊಡುವಾಗ ಇದು ಮಾತು ಹೇಳುವುದಕ್ಕೋಸ್ಕರ ಅವಲ್ಲಿ ನಿಂತವ. ಕೃಷ್ಣನು ಒಳ ಹಾಕ್ಕೊಂಡ, ನೀನು ಕಳಿಸಿ ಚೆನ್ನಾಗಿ ಕಳಿಸಿಕೊಡ್ಬೇಕು, ಯಾಕೆಂದರೆ ಮನೆಯಿಂದ ಹೊರ ಹೊರಡುವಾಗ ಅಪಶಕುನ ಬರಬಾರ್ದಲ್ಲ. ಅದನ್ನು ವಿಪೃತ ಏನಾದರೂ ಅಪಶಕುನ ಆಗಿ ನೇರವಾಗಿ ಹೋರಾಡಲಿಕ್ಕೆ ನಿಂತು ಬಿಟ್ಟರೆ ಅಪಶಕುನದಂತೇನೆ, ಮತ್ತು ಜೀವನ ಇಡೀ ಹೋರಾಟನೇ ಆದೀತು. ಅದಕ್ಕೋಸ್ಕರ ಕೃಷ್ಣ ಅವನನ್ನು ಒಳ ಹಾಕ್ಕೊಂಡು ಚೆನ್ನಾಗಿ ಕಳಿಸಿಕೊಡು, ಅವನನ್ನು ಸೌಮ್ಯದಿಂದ ಕಳಿಸಿಕೊಡು ಅಂತಂದಾಗ ಆಯಿತು ಅಂತ. ಭಾರೀ ಚಾಕಚಕ್ಯತೆ ಅವನದ್ದು, ಆಯಿತು ಅಂತ ಒಪ್ಪಿಕೊಂಡ. ಸರಿ, ಬಲರಾಮ ಅರ್ಜುನ ಬರ್ತಾ ಇದ್ದಾನೆ, ಸುಭದ್ರ ಹೆಬ್ಬಾಗಿಲು ದಾಟಬೇಕು. ದಾಟಿದಾಗ ಹೊಡೆದ, ಬಾಣಪ್ರಯೋಗ ಮಾಡಿದ. ಇಲ್ಲದ್ರೆ ಬಲರಾಮ ಬೈತಾನೆ, ನೀನು ಹೋರಾಡಲಿಲ್ಲ, ತೆಪ್ಪಗೆ ಕೂತಿದ್ದು ಕಾಣುತ್ತೆ ನೀನು ಅಂತ ಬೈತಾನೆ. ಅದಕ್ಕೆ ಬಾಣಪ್ರಯೋಗ ಮಾಡಿದ. ಅರ್ಜುನ ಇವನಿಗೆ ಬಾಣ ಹೊಡೆದ. ಇವನಿಗೆ ಹೊಡೆದ ಬಾಣ ಇವನಿಗೆ ತಾಗುತ್ತಿರಲಿಲ್ಲ, ಅಂದರೆ ನೋವು ಮಾಡ್ತಿರಲಿಲ್ಲ, ತಾಗುತ್ತಿತ್ತು ಕೆಳಗೆ ಬೀಳ್ತಿತ್ತು. ಇವ ಬಾಣ ಪ್ರಯೋಗ ಮಾಡುವುದು, ಅದನ್ನು ಅರ್ಜುನ ಖಂಡಿಸುವುದು, ಮತ್ತೊಂದು ಅರ್ಜುನ ಬಿಡುವುದು, ಅದು ವಿಪೃತಿಗೆ ಬಂದು ತಾಗುವುದು, ಹೀಗೆಲ್ಲ ಆಗ್ತಿತ್ತು. ವಿಪೃತಿಗೆ ಆಶ್ಚರ್ಯ ವೇಗದಿಂದ ಬರುತ್ತೆ ಬಾಣ, ಆದರೆ ಕೈ ಮೈಗೆ ಹೆಚ್ಚು ತಾಗು ನೋವಾಗುವುದಿಲ್ಲ, ಅಲ್ಲೇ ಕೆಳಗೆ ಬೀಳುತ್ತೆ. ಅಷ್ಟು ಈ ಒಂದು ಬಾಣಗಳೆಲ್ಲ ಖಾಲಿಯಾಯಿತು. ಖಾಲಿಯಾಗಿ ಸಮೀಪಕ್ಕೆ ಬಂದ. ಸಮೀಪಕ್ಕೆ ಬಂದಾಗ ಹೇಗೆ ಬಂದ, ದೂರದಲ್ಲಿದ್ದವರಿಗೆ ನೋಡುವಾಗ ಹೋ ಈಗ ಮುಷ್ಟಿಯುದ್ಧ ಶುರುವಾಯಿತು ಅರ್ಜುನ ಜೊತೆ ವಿಪೃತಿವಿಗೆ. ಬಾಣಗಳೆಲ್ಲ ಮುಗಿಯಿತು, ಈಗ ಮುಷ್ಟಿಯಿಂದ ಹೊಡಿಲಿಕ್ಕೆ ಶುರು ಮಾಡಿದ್ದಾನೆ. ದೂರದಲ್ಲಿದ್ದವರು ನೋಡ್ತಾ ಇದ್ದಾರೆ. ಕಥೆಯನ್ನು ಗೊತ್ತಾ, ಇವ ಬಾಣ ಎಲ್ಲ ಮುಗಿಸಿಕೊಂಡ, ಅರ್ಜುನ ಬಳಿಗೆ ಬಂದು ಮುಷ್ಟಿಯುದ್ಧ ಮಾಡುವವನಂತೆ ನಟನೆ ಮಾಡಿ ಅರ್ಜುನನಿಗೆ, ಕೃಷ್ಣನ ಹೇಳಿದ್ದಾನೆ ನನಗೆ ನಿನ್ನನ್ನು ಚೆನ್ನಾಗಿ ಕಳಿಸಿಕೊಡಬೇಕು ಅಂತ, ಆದರೂ ಬಾಣ್ಣನಿಗೆ ನೋವಾಗಬಾರ್ದು, ನಿನಗೆ ನಿತ್ಯಕ್ಕೆ ಮುಷ್ಟಿಯುದ್ಧ ಮಾಡುವಂತೆ ನಟನೆ ಮಾಡ್ತಾ ಇದ್ದೇನೆ, ಅಂತೂ ಚೆನ್ನಾಗಿ ಹೋಗು ಅರ್ಜುನ ಅಂಥೇಳಿ ಅರ್ಜುನಿಗೆ ಇಷ್ಟು ವಿಷಯ ತಿಳಿಸಿದ. ಮುಷ್ಟಿಯುದ್ಧದವರಂತೆ ಮಾಡಿದ ಅರ್ಜುನ, ಇವನನ್ನು ಸೋಲಿಸಿದಂತೆ ಆಯಿತು. ಅರ್ಜುನ ಹೊರಟ ಬಲರಾಮನ ಬಳಿಗೆ. ವಿಪೃತ ಬಂದು, ಗುರುಗಳೇ ರಾಜನ್ ಹೀಗೀಗೆ ಆಯಿತು, ಹೀಗೀಗೆ ಆಯಿತು, ನಮ್ಮನ್ನೆಲ್ಲ ಸೋಲಿಸಿ ಅರ್ಜುನ ಸುಭದ್ರೆ ಹಿಡ್ಕೊಂಡು ಹೋಗೇ ಬಿಟ್ಟ, ವಿದ್ಯೆ ಜೊತೆಗೆ ಅರ್ಜುನ ಪಲಾಯನನೇ ಮಾಡಿದ. ನಮ್ಮಲ್ಲಿ ಈಗ ವಿದ್ಯೆಗೋಸ್ಕರ ಪಲಾಯನ ಮಾಡುವವರು ಪರದೇಶಕ್ಕೆ ಈಗಿನ ಕಾಲದಲ್ಲಿ ನಮ್ಮ ಜನ, ಇದು ಹಾಗಲ್ಲ. ವಿದ್ಯೆ ಹಿಡ್ಕೊಂಡು ಪಲಾಯನ ಮಾಡಿದ ಅರ್ಜುನ ಇಲ್ಲಿಗೆ ತನ್ನ ಊರಿಗೆ. ಹೌದು, ಚೆನ್ನಾಗಿ ಉಂಟು. ನಮ್ಮ ಮಕ್ಕಳು ವಿದ್ಯೆಗೋಸ್ಕರ ಪರವರಿಗೆ ಪಲಾಯನ ಮಾಡ್ತಾರೆ, ಅಲ್ಲೇ ಠಿಕಾಣಿ ಹುಡ್ತಾರೆ. ಆದರೆ ಅರ್ಜುನ ಮನೆಯಿಂದ ಹೊರಟ, ವಿದ್ಯೆಗೋಸ್ಕರ ಮನೆಯಿಂದ ಹೊರಟ, ಸುಭದ್ರೇನ ಹಿಡ್ಕೊಂಡ, ವಿದ್ಯೆ ಸಂಪಾದನೆ ಮಾಡಿ ತಿರುಗಿ ಮನೆಗೇನೇ ಬಂದ. ಇದು ಅರ್ಜುನ ಕೊಡತಕ್ಕಂಥ ದೊಡ್ಡ ಈ ಸಂದೇಶವನ್ನು ನಮ್ಮ ಜನ ಪಾಲನೆ ಮಾಡಿ. ಅಧ್ಯಯನಕ್ಕೋಸ್ಕರ ಪರದೇಶಕ್ಕೆ ಹೋಗಲಿ, ಬೇಡ ಅಂತ ಹೇಳೋಲ್ಲ, ಆದರೆ ಅಲ್ಲೇ ಠಿಕಾಣಿ ಹೂಡಬೇಡಿ. ಅರ್ಜುನಂತೆ ಸುಭದ್ರೆಯನ್ನು ವಿದ್ಯೆಯನ್ನು ಹಿಡ್ಕೊಂಡು ಪುನಃ ನಮ್ಮ ಊರಿಗೇನೆ ಬರಬೇಕು ಎನ್ನತಕ್ಕಂಥ ಸಂದೇಶ.